ಸರಿ ಈಗ ನೋಡಿ ಈ ಪಿಕ್ಚರ್ ನೋಡಿ ನಾನು ಈಗ ಇಂಪಾರ್ಟೆಂಟ್ ಲ್ಯಾಟಿಟ್ಯೂಡ್ಸ್ ಯಾವ್ದು ಯಾವುದು ಅಂತ ತೋರಿಸಿಟ್ಟಿದ್ದೀನಿ ಇದು ನಾನು ಹೇಳಿದೆ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ರೆಫರೆನ್ಸ್ ಇದು ಈಕ್ವೇಟರ್ ಮತ್ತು ಅದೇ ಥರ ಈಕ್ವೇಟರ್ ಥರನೇ ಇನ್ನೂ ಸ್ವಲ್ಪ ಲ್ಯಾಟಿಟ್ಯೂಡ್ಸ್ ಇದೆ ವಿಚ್ ಆರ್ ಇಂಪಾರ್ಟೆಂಟ್ ಫಾರ್ ದಿ ಫುಡಿಟ ಮನಿಂಗ್ ದಿ ಲೊಕೇಶನ್ ಅಂತ ಹೇಳಿದ್ದೀನಿ ಆಯಿತಾ ಸೊ ಇಂದ ಮೇಲೆ ಇರೋದಕ್ಕೆ ಮೇಲೆ ಇರೋ ಲ್ಯಾಟಿಟ್ಯೂಡ್ಸ್ ಇಕ್ವಿಟರಿಂದ ಎರಡು ಲ್ಯಾಟಿಟ್ಯೂ ಮೇಲೆ ಎರಡು ಲ್ಯಾಟಿಟ್ಯೂಡ್ಸ್ ಇದೆ ಇಂದ ಕೆಳಗಡೆ ಎರಡು ಲ್ಯಾಟಿಟ್ಯೂಡ್ಸ್ ಇದೆ ಇನ್ನೂ ಚಿಕ್ಕ ಚಿಕ್ಕ ಲ್ಯಾಟಿಟ್ಯೂಡ್ಸ್ ಇದೆ ಅಂದರೆ ಒನ್ ಡಿಗ್ರಿ ಟೂ ಡಿಗ್ರಿ ತ್ರೀ ಡಿಗ್ರಿ ಫೋರ್ ಡಿಗ್ರಿ ಅಪ್ ಟು ಇಲ್ಲೆಲ್ಲ ಲ್ಯಾಟಿಟ್ಯೂಡ್ಸೇ ಇರುತ್ತೆ ಬಟ್ಟು ಇವಿದೆಯಲ್ಲ ಇವು ನಾಲ್ಕು ಇದೆಯಲ್ಲ ನಾಲ್ಕು ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾ ಇದೆ ಅದು ಯಾಕೆ ಇವ್ಯಾಕೆ ಯಾಕೆ ಇಂಪಾರ್ಟೆಂಟು ನಾವು ಯಾಕೆ ಇದಕ್ಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿದ್ದೀವಿ ಇದೆಲ್ಲ ತಿಳ್ಕೊತಾ ಹೋಗೋಣ ಆಯಿತಾ ಇಕ್ವೇಟರಿಂದ ಮೇಲೆ ಆಯಿತಾ ಎಕ್ಸಾಕ್ಟಾಗಿ ಟ್ವೆಂಟಿ ತ್ರೀ ಆ್ಯಂಡ್ ಹಾಫ್ ಡಿಗ್ರಿ ಇದೆಯಲ್ಲ ಅದನ್ನು ನಾವು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕರಿತೀವಿ ಇದು ಯಾಕೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಈ ಕ್ಯಾನ್ಸರ್ ಅನ್ನೋ ಹೆಸರು ಯಾಕೆ ಕೊಟ್ಟರು ಅಂತ ಹೇಳ್ತೀನಿ ನಾನೀಗ ಇದು ನೇಮ್ ಅ ಟೈಮ್ ಆಫ್ ಎಚ್ ನೇಮಿಂಗ್ ಇದನ್ನು ಇದಕ್ಕೆ ಹೆಸರು ಕೊಡುವಾಗ ಸನ್ನು ಕ್ಯಾನ್ಸರ್ ಅನ್ನೋ ಕಾನ್ಸ್ಟುಲೇಷನಲ್ಲಿ ಇತ್ತಂತೆ ಅದಕ್ಕೆ ಇದಕ್ಕೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಈ ಟ್ರಾಪಿಕ್ ಆಫ್ ಅಂತ ಏನಕ್ಕೆ ಬಂತು ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ನೆಕ್ಸ್ಟು ಫಸ್ಟು ಬೇಸಿಕ್ಸ್ ಅರ್ಥ ಮಾಡ್ಕೊಳ್ತಾ ಹೋಗೋಣ ಲ್ಯಾಟಿಟ್ಯೂಡ್ಸು ಇನ್ನು ಫಸ್ಟ್ ನೇಮ್ಸ್ ತಿಳ್ಕೊಳ್ಳೋಣ ಆಮೇಲೆ ಆ ನೇಮ್ಸ್ ಯಾಕೆ ಬಂತು ಅಂತ ತಿಳ್ಕೊಳ್ಳೋಣ ಈಗ ಅರ್ಥ ಆಯ್ತಲ್ಲ ಕ್ಯಾನ್ಸರ್ ಅನ್ನೋ ಕಾನ್ಸ್ಟುಲೇಷನಲ್ಲಿ ಅದನ್ನ ಅದನ್ನ ನೇಮ್ ಮಾಡೋ ಟೈಮ್ ಟೈಮಲ್ಲಿ ಸಣ್ಣ ಕ್ಯಾನ್ಸರ್ ಅನ್ನೋ ಕಾನ್ಸ್ಟುಲೇಷನಲ್ಲಿ ಇತ್ತು ಅದಕ್ಕೆ ಇದಕ್ಕೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಹೆಸರು ಬಂದಿದೆ ನೆಕ್ಸ್ಟು ಈಕ್ವೇಟರಿಂದ ಕೆಳಗಡೆ ಟ್ವೆಂಟಿ ತ್ರೀ ಆ್ಯಂಡ್ ಹಾಫ್ ಡಿಗ್ರಿ ಸೌತ್ಗೆ ಬರ್ತೀವಿ ಬಂದರೆ ಟ್ರಾಪಿಕ್ ಆಫ್ ಕೇಪ್ರಿಕಾನ್ ಅದೇ ಥರ ಡ್ಯೂರಿಂಗ್ ದಿಸ್ ಡ್ಯೂರಿಂಗ್ ದ ನೇಮ್ ಆಫ್ ಡ್ಯೂರಿಂಗ್ ದ ಟೈಮ್ ಆಫ್ ನೇಮಿಂಗ್ ಈ ಕಾನ್ಸ್ಟುಲೇಷನಲ್ಲಿ ಸನ್ ಇತ್ತಂತೆ ಕೇಪ್ರಿಕಾನ್ ಅನ್ನೋ ಕಾನ್ಸ್ಟುಲೇಷನಲ್ಲಿ ಸನ್ ಇದ್ರ ಇದರಿಂದ ಇದಕ್ಕೆ ಟ್ರಾಪಿಕ್ ಆಫ್ ಕೇಪ್ರಿಕಾನ್ ಅನ್ನೋ ಹೆಸರು ಬಂದಿದೆ ನೆಕ್ಸ್ಟು ಈಕ್ವೇಟರಿಂದ ಸಿಕ್ಸ್ಟಿ ಟಿ ಆ್ಯಂಡ್ ಸಿಕ್ಸ್ಟಿ ಸಿಕ್ಸ್ ಆ್ಯಂಡ್ ಹಾಫ್ ಡಿಗ್ರಿ ನಾರ್ತ್ ಸೈಡ್ ಹೋದರೆ ಆರ್ಕ್ಟಿಕ್ ಸರ್ಕಲ್ ಅಂತ ಒಂದು ಲ್ಯಾಟಿಟ್ಯೂಡ್ ನೋಡ್ಬೋದು ಮತ್ತು ಸಿಕ್ಸ್ಟಿ ಸಿಕ್ಸ್ ಆ್ಯಂಡ್ ಹಾಫ್ ಡಿಗ್ರಿ ಸೌತ್ ಬಂದರೆ ಅಂಟಾರ್ಟಿಕ್ ಸರ್ಕಲ್ ಅಂತ ಲ್ಯಾಟಿಟ್ಯೂಡ್ ನೋಡ್ಬೋದು ಇದಿಷ್ಟು ಇಂಪಾರ್ಟೆಂಟ್ ಲ್ಯಾಟಿಟ್ಯೂಡ್ಸು ಯಾವ್ದಾವುದು ಫಸ್ಟು ಟ್ವೆಂಟಿ ತ್ರೀ ಆ್ಯಂಡ್ ಹಾಫ್ ಡಿಗ್ರಿ ನಾರ್ತಲ್ಲಿರೋ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಟ್ವೆಂಟಿ ತ್ರೀ ಆ್ಯಂಡ್ ಹಾಫ್ ಡಿಗ್ರಿ ಸೌತಲ್ಲಿರೋ ಟ್ರಾಪಿಕ್ ಆಫ್ ಕೇಪ್ರಿಕಾನ್ ಮತ್ತು ಸಿಕ್ಸ್ಟಿ ಸಿಕ್ಸ್ ಅನ್ನ ಹಾಫ್ ಡಿಗ್ರಿ ನಾರ್ತಲ್ಲಿರೋ ಆರ್ಟಿಕ್ ಸರ್ಕಲ್ ಮತ್ತೆ ಸಿಕ್ಸ್ಟಿ ಸಿಕ್ಸ್ ಆ್ಯಂಡ್ ಹಾಫ್ ಡಿಗ್ರಿಯಲ್ಲಿರೋ ಹಾಫ್ ಡಿಗ್ರಿ ಸೌತಲ್ಲಿರೋ ಅಂಟಾರ್ಟಿಕ್ ಸರ್ಕಲ್ ಮತ್ತೆ ನಮ್ಗೆ ಯೂಶಲಿ ಗೊತ್ತು ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಹತ್ರ ನೈಂಟಿ ಡಿಗ್ರೀಸ್ ಇರುತ್ತೆ ಅರ್ಥ ಆಯ್ತಲ್ಲ ಇಷ್ಟು ಇಂಪಾರ್ಟೆಂಟ್ ಲ್ಯಾಟಿಟ್ಯೂಡ್ಸ್ ಇದು ಇಂಪಾರ್ಟೆನ್ಸ್ ಏನು ಅಂತ ನೋಡ್ತಾ ಹೋಗೋಣ ಆಯ್ತಾ ಓಕೆ ನಾವು ಇನ್ನೊಂದು ಅಬ್ಸರ್ವ್ ಮಾಡಬೇಕಿಲ್ಲಿ ಏನಾಗ್ತಾ ಇದೆ ಅಂದರೆ ಈಕ್ವೇಟರಿಂದ ಪೋಲ್ಸ್ ಕಡೆ ಹೋಗ್ತಾ ಹೋಗ್ತಾ ಲ್ಯಾಟಿಟ್ಯೂಡ್ಸ್ ಚಿಕ್ಕದಾಗ್ತಾ ಹೋಗ್ತಾ ಇದೆ ಅಂದರೆ ಡಯಾಮಿಟರ್ ಡಯಾಮೀಟರ್ ಆಫ್ ದಿ ಅರ್ತ್ ಇಟ್ಸ್ ಗೆಟಿಂಗ್ ರೆಡ್ಯೂಸ್ಡ್ ಅಲ್ವಾ ನೋಡಿ ಮಿಡಿಲಲ್ಲಿ ದೊಡ್ಡದಿರುತ್ತೆ ಈಕ್ವೇಟರ್ ಎಷ್ಟು ಉದ್ದ ಇದೆ ನೋಡಿ ಬಟ್ ವೆನ್ ಕಂಪೇರ್ ಟು ಅದರ್ ಲ್ಯಾಟ್ ನೋಡಿ ಕಂಪೇರ್ಡ್ ವಿತ್ ದಿ ಅದರ್ ಲ್ಯಾಟಿಟ್ಯೂಡ್ಸ್ ಲ್ಯಾಟಿಟ್ಯೂಡ್ಸ್ ಚಿಕ್ಕದಾಗ್ತಾ ಇದೆ ದಟ್ ಈಸ್ ಬಿಕಾಸ್ ಆಫ್ ದಿ ಶೇಪ್ ಆಫ್ ದಿ ಅರ್ಥ್ ಶ್ ಅರ್ತ್ ಏನು ಹೇಳಿದೆ ನಾನು ಸ್ಟಾರ್ಟಿಂಗ್ ಆಫ್ ದಿ ಕ್ಲಾಸ್ ಇಟ್ ಈಸ್ ಸ್ವಲ್ಪ ಫ್ಲ್ಯಾಟ್ ಇದೆ ಮತ್ತು ಮಿಡಲಲ್ಲಿ ಬಲ್ಜ್ ಆಗಿರುತ್ತೆ ಈ ಬಲ್ಜ್ ಆಗಿರೋದ್ರಿಂದ ಈಕ್ವೇಟರು ಜಾಸ್ತಿ ಬೇರೆ ಲ್ಯಾಟಿಟ್ಯೂಡ್ಸ್ಗಿಂತ ಈಕ್ವೇಟರ್ ಉದ್ದ ಇರುತ್ತೆ ಅರ್ಥ ಆಯಿತು ಅಲ್ಲ ಸೊ ಈಗ ನೋಡ್ತಾ ಬನ್ನಿ ನೆಕ್ಸ್ಟ್ ಟಾಪಿಕ್ಕು ಈಟ್ ಝೋನ್ಸ್ ಆಫ್ ದಿ ಅರ್ಥ್ ನಾನು ಆಗಲೇ ಹೇಳಿದೆ ಯಾಕೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತು ಟ್ರಾಪಿಕ್ ಆಫ್ ಕೇಪ್ರಿಕಾನ್ ಇಂಪಾರ್ಟೆಂಟ್ ಮತ್ತು ಇನ್ನೆರಡು ಅಂಟ್ ಆರ್ಟಿಕ್ ಸರ್ಕಲ್ ಮತ್ತು ಅಂಟಾರ್ಟಿಕ್ ಸರ್ಕಲ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅಂತ ಹೇಳಿನಲ್ಲ ಈಗ ತಿಳ್ಕೊಳ್ಳೋಣ ಬನ್ನಿ ಯಾಕೆ ಇಂಪಾರ್ಟೆಂಟ್ ಅಂತ ಸೊ ಇದು ನಾನು ನೇಮ್ ಮಾಡಿಲ್ಲ ಇದು ಕ್ಯಾನ್ಸರ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇದು ಆರ್ಟಿಕ್ ಸರ್ಕಲ್ ಸಾರಿ ಆರ್ಟಿಕ್ ಸರ್ಕಲ್ ನೆಕ್ಸ್ಟ್ ಇದು ಟ್ರಾಪಿಕ್ ಆಫ್

ಯೂಶ್ವಲಿ ನೀವು ಮಧ್ಯಾಹ್ನ ಟೈಮ್ ಒಂದು ಅಬ್ಸರ್ವ್ ಮಾಡಿರ್ತೀರ ಎಕ್ಸಾಕ್ಟ್ಲಿ ಟ್ವೆಲ್ವ್ ನೂನ್ ಒಂದು ನೂನ್ ಟ್ವೆಲ್ ಓ ಕ್ಲಾಕಿಂದ ಒಂದು ಒನ್ ಓ ಕ್ಲಾಕ್ ಟೂ ಓ ಕ್ಲಾಕ್ ಅಂಕ ಬಿಸಿಲು ತುಂಬ ಜಾಸ್ತಿ ಇರುತ್ತೆ ಅಲ್ವಾ ವೆನ್ ಕಂಪೇರ್ ಟು ಮಾರ್ನಿಂಗ್ ಮತ್ತು ಈವ್ನಿಂಗ್ ಇನ್ ದಿ ಲೇಟ್ ಆಫ್ಟರ್ನೂನ್ ಅಂದರೆ ಒನ್ ತ್ರೀ ಓ ಕ್ಲಾಕ್ ಫೋರ್ ಓ ಕ್ಲಾಕಿಂದ ಈವ್ ಆಫ್ಟರ್ನೂನ್ ಅಂದ್ಕೊಳ್ಳೋಣ ಮತ್ತು ಮಾರ್ನಿಂಗ್ ಟ್ವೆಲ್ವಿಂದ ಮೇಲೆ ಅಂದರೆ ಏಯ್ಟ್ ಓ ಕ್ಲಾಕ್ ಮತ್ತು ಲೆವೆನ್ ಓ ಕ್ಲಾಕ್ ಈ ಏನಾಗುತ್ತೆ ಬಿಸಿಲು ನಮಗೆ ಅಷ್ಟೊಂದು ಜಾಸ್ತಿ ಉರಿಯೋ ಬಿಸಿಲು ಇರಲ್ಲ ಅಂದರೆ ತಲೆ ಮೇಲೇ ಇರಲ್ಲ ಬಿಸಿಲು ಆಯಿತಾ ಇದು ಯಾಕೆ ಮತ್ತು ಯಾಕೆ ಮಧ್ಯಾಹ್ನ ಟೈಮಲ್ಲಿ ಮಾತ್ರ ಅಷ್ಟು ಬಿಸಿಲಿರುತ್ತೆ ಇದನ್ನೆಲ್ಲ ತಿಳ್ಕೊಳ್ಳೋಣ ಬನ್ನಿ ಈಗ ಏನು ನೋಡ್ತಾ ಇದ್ದೀವಿ ನಾವು ಇದು ಅರ್ತ್ ಮತ್ತು ನಾನು ಹೇಳಿದ್ದೆ ಅರ್ತು ಸ್ವಲ್ಪ ಟಿಲ್ಟ್ ಆಗಿರುತ್ತೆ ಅಂತ ಆಕ್ಸಿಸ್ ಅದಕ್ಕೆ ನಾನು ಟಿಲ್ಟೆಡ್ ಆ್ಯಕ್ಸಿಸ್ ಬರೆದಿದ್ದೀನಿ ಇದು ಸನ್ ಯೂಶ್ವಲಿ ಏನಾಗ್ತಾ ಇರುತ್ತೆ ಸನ್ ರೇಸು ಅರ್ತ್ ಮೇಲೆ ಈ ಥರ ಬೀಳ್ತಾ ಹೋಗುತ್ತೆ ಅಂದ್ಕೊಳ್ಳಿ ಆಯಿತಾ ಬಟ್ ಏನಂದರೆ ಭೂಮಿ ಮೇಲೆ ನಮಗೆ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಹೀಟ್ ಇರಲ್ಲ ಎಲ್ಲ ಕಡೆ ಸೇಮ್ ಹೀಟ್ ಸಿಗಲ್ಲ ನಮಗೆ ಗೊತ್ತು ಸನ್ ಇಸ್ ದಿ ಸೋರ್ಸ್ ಆಫ್ ಎನರ್ಜಿ ಫಾರ್ ದಿ ಪ್ಲಾನೆಟ್ಸ್ ನಾವು ಫಸ್ಟ್ ಚಾಪ್ಟರಲ್ಲಿ ಓದಿದ್ವಿ ಪ್ಲಾನೆಟ್ಸ್ಗೆಲ್ಲ ಯಾವ ಸೋರ್ಸ್ ಆಫ್ ಎನರ್ಜಿ ಸನ್ನು ಇದು ಹೀಟು ಮತ್ತು ಲೈಟ್ ಕೊಡ್ತಾ ಇರುತ್ತೆ ಎಲ್ಲ ಪ್ಲಾನೆಟ್ಸ್ಗೂ ಅದೇ ಥರ ನಮ್ಮ ಪ್ಲ್ಯಾನೆಟ್ ಅರ್ತ್ಗೆ ಸನ್ ಕೂಡ ಸೋರ್ಸ್ ಆಫ್ ಎನರ್ಜಿ ಮತ್ತು ಲೈಟ್ ಆಯಿತಾ ಇದು ಏನು ಮಾಡೋದೇ ನಮ್ಮ ಪ್ಲ್ಯಾನೆಟ್ಗೆ ಬೆಳಕು ಮತ್ತು ಟೆಂಪ್ರೇಚರ್ ಅಂದರೆ ಹೀಟ್ ಕೊಡ್ತಾ ಇರುತ್ತೆ ನಮ್ಮ ಅರ್ತ್ಗೆ ಸೊ ಏನ ನಾವೇನು ನೋಡ್ಬೋದು ಅಂದರೆ ಈ ಸನ್ದು ರೇಸ್ ಇರುತ್ತೆ ಅಲ್ವಾ ಇದು ಅರ್ತ್ ಸರ್ಫೇಸ್ ಮೇಲೆ ಯೂನಿಫಾರ್ಮ್ ಆಗಿರಲ್ಲ ಡಿಸ್ಟ್ರಿಬ್ಯೂಷನ್ ಯೂನಿಫಾರ್ಮ್ ಆಗಿರೋಲ್ಲ ಬಿಕಾಸ್ ಅದು ಯಾಕೆ ಅಂತ ನಾವು ಹೇಳ್ತೀನಿ ಇದಕ್ಕೆ ಟೂ ರೀಸನ್ಸ್ ಇದೆ ಏನು ಅಂದರೆ ಫಸ್ಟ್ ರೀಸನ್ ನಾನು ಇಲ್ಲಿ ಬರಿತೀನಿ ಒಂದು ಶೇಪ್ ಆಫ್ ದಿ ಅರ್ತ್ ನಮ್ಮ ಅರ್ತ್ ಯಾವ ಶೇಪಲ್ಲಿದೆ ಆಲ್ಮೋಸ್ಟ್ ಸ್ಪೆರಿಕಲ್ ಮತ್ತೆ ಜಿಯಾಯ್ಡ್ ಅಂತ ಕರೆಯೋದು ಪರ್ಫೆಕ್ಟ್ಲಿ ಸ್ಟಿಯರ್ ಅಂತಿಲ್ಲ ನಾನು ಆಲ್ಮೋಸ್ಟ್ ಸ್ಪೆರಿಕಲ್ ಮತ್ತೆ ಜಿಯಾಯ್ಡ್ ಅಂದರೆ ಸ್ಲೈಟ್ಲಿ ಫ್ಲಾಟೆಡ್ ಇನ್ ದಿ ಫ್ಲಾಟೆಡ್ ಫ್ಲಾಟೆಂಡ್ ಅಟ್ ದ ಪೋಲ್ಸ್ ಆ್ಯಂಡ್ ಬಲ್ಸ್ ಅತಿ ಇಕ್ವೇಟರ್ ಸೆಕೆಂಡ್ ಪಾಯಿಂಟ್ ಇದ್ರದು ಸೊ ಏನಂತ ಬರೀತೀ ಜಿಯೋಯ್ಡ್ ಶೇಪ್ ಅಂತ ಬರೀತೀನಿ ಇಲ್ಲಿ ಇನ್ನೊಂದು

ಅಂದರೆ ರೇ ಸನ್ ರೇಸು ಸ್ಲ್ಯಾಂಟಿಕ್ ಭೂಮಿ ಮೇಲೆ ನಾನು ಹೇಳಿದೆ ಒಂದು ಅರ್ತ್ ಯಾವಾಗಲೂ ರೊಟೇಟ್ ಆಗ್ತಾ ಇರತ್ತೆ ಅಂತ ಫ್ರಮ್ ವೆಸ್ಟ್ ಟು ಈಸ್ಟ್ ಈ ಡೈರೆಕ್ಷನಲ್ಲಿ ಸುತ್ತುತ್ತಾ ಇರತ್ತೆ ಅಂದರೆ ಆ್ಯಂಟಿ ಕ್ಲಾಕ್ ವೈಸ್ ಹಿಂಗೆ ಅಲ್ವಾ ಸೊ ಈ ಸನ್ ರೇಸ್ ಏನು ಮಾಡ್ತಾ ಇದೆ ಅಂದರೆ ಫಸ್ಟು ಆ್ಯಂಗಲ್ಸ್ ಆಫ್ ದಿ ಸನ್ ರೇಸ್ ಈ ಸನ್ ರೇಸು ನಾನು ಹೇಳಿದೆ ಇಟ್ ಲ್ಯಾಟಿಟ್ಯೂಡ್ಸಲ್ಲಿ ಈಕ್ವೇಟರ್ ಹತ್ರ ಸ್ವಲ್ಪ ಅರ್ತು ದೊಡ್ಡದಾಗಿರುತ್ತೆ ಬಲ್ಸ್ಡ್ ಆಗಿರುತ್ತೆ ಸೊ ಸನ್ ರೇಸ್ ಈ ಥರ ಬಿಲ್ಟ್ ಅಂದ್ಕೊಳ್ಳೋಣ ಸೊ ಇಟ್ ಈಸ್ ಮೇಕಿಂಗ್ ಅನ್ ಆ್ಯಂಗಲ್ ಆಫ್ ನೈಂಟಿ ಡಿಗ್ರಿ ಏನಾಜ್ ಈ ಥರ ಲ್ಯಾಟಿಟ್ಯೂಡ್ಸ್ಗೆ ಬಂದಾಗ ಈ ಥರ ಸನ್ ರೇಸ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ನೋಡಿ ಇಲ್ಲೊಂದು ಆ್ಯಂಗಲ್ ಫಾರ್ಮ್ ಆಗಿದೆ ಇಲ್ಲೊಂದು ಆ್ಯಂಗಲ್ ಫಾರ್ಮ್ ಆಗಿದೆ ನೀವು ನೋಡ್ತಾ ಹೋದರೆ ಈ ಸನ್ ರೇಸ್ ನಮ್ಮ ಭೂಮಿ ಮೇಲೆ ಈ ಥರ ಬಿಲ್ಟ್ ಇರುತ್ತೆ ಆಯಿತಾ ಈಕ್ವೇಟರ್ ಹತ್ರ ನೋಡ್ತು ಅಂದರೆ ಸನ್ ರೇಸು ಎಕ್ಸಾಕ್ಟಾಗಿ ಸ್ಟ್ರೇಟ್ ಆಗಿ ಬರ್ತಾ ಇದೆ ಆಯಿತಾ ಮತ್ತೆ ಆ್ಯಂಗಲ್ಲು ಎಷ್ಟಿದೆ ನೈಂಟಿ ಡಿಗ್ರೀಸ್ ಮಾಡ್ತಾ ಇದೆ ವರ್ಟಿಕಲ್ ರೇಸ್ ಬಟ್ ಇಲ್ಲಿ ಬಂದಾಗ ಏನಾಗ್ತಿದೆ ಬಿಕಾಸ್ ಆಫ್ ದಿ ಶೇಪ್ ಆಫ್ ದಿ ಅರ್ತ್ ಏನಾಗ್ತಾ ಇದೆ ಈ ಸನ್ ರೈಸ್ ಇದೆ ಅಲ್ವಾ ಇದು ಜಾಸ್ತಿ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಬೇಕು ಸೊ ನಾವು ಏನು ಏನೇ ಆಗಲಿ ಜಾಸ್ತಿ ಡಿಸ್ಟೆನ್ಸ್ ಟ್ರಾವೆಲ್ ಮಾಡುವಾಗ ಏನಾಗುತ್ತೆ ಇಂಟೆನ್ಸಿಟಿ ಯಾವಾಗಲೂ ಕಡಿಮೆ ಇರುತ್ತೆ ಹಿಂಗ ಜಾಸ್ತಿ ಜೋರಾಗಿ ಓಡ್ತಾ ಓಡ್ತಾ ಸ್ವಲ್ಪ ಇದಾದ ಮೇಲೆ ಸುಸ್ತಾಗ್ಬಿಡ್ತೀನಿ ಅದೇ ಥರ ಸನ್ ರೈಸು ನೋಡಿ ಇಂಟೆನ್ಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಆ್ಯಂಗಲ್ಲು ಆ್ಯಂಗಲ್ ದ ಸನ್ ಇಸ್ ಲೆಸ್ ನೋಡಿ ಇಲ್ಲೂ ಅಬ್ಸರ್ವ್ ಮಾಡ್ಬೋದು ನೀವು ಸೊ ವರ್ಟಿಕಲ್ ಸನ್ ಮೆಡೇಷನ್ ಅದಕ್ಕೆ ಏನಾಗುತ್ತೆ ಅಂದರೆ ಇದಿದೆ ಅಲ್ವಾ ಇದು ಈ ಟ್ರಾಪಿಕ್ ಆಫ್ ಕ್ಯಾನ್ಸರಿಂದ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಯಾವಾಗಲೂ ಮ್ಯಾಕ್ಸಿಮಮ್ ಸನ್ಲೈಟ್ನ ರಿಸೀವ್ ಮಾಡ್ತಾ ಇರುತ್ತೆ ಮ್ಯಾಕ್ಸಿಮಮ್ ಸನ್ಲೈಟ್ ಯಾಕೆ ಬಿಕಾಸ್ ಈಕ್ವೇಟರ್ ಹತ್ರ ಇದು ಶೇಪ್ ಆಫ್ ದಿ ಅರ್ತ್ ಏನಾಗಿದೆ ಬಲ್ಜ್ಡ್ ಆಗಿದೆ ಮತ್ತೆ ಸನ್ಗೆ ಆಲ್ಮೋಸ್ಟ್ ಸ್ವಲ್ಪ ಹತ್ತಿರದಲ್ಲಿದೆ ಈ ಕಂಪೇರ್ಡ್ ಟು ಈ ಲ್ಯಾಟಿಟ್ಯೂಡ್ಸ್ ಇದೆಯಲ್ಲ ಈ ಈಕ್ವೇಟರ್ ಹತ್ರ ಇರೋ ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತು ಟ್ರಾಪಿಕ್ ಆಫ್ ಕೆಪ್ರಿಕಾನ್ ಇದ್ರ ಮಧ್ಯ ಬರೋ ಲ್ಯಾಟಿಟ್ಯೂಡ್ಸ್ ಎಲ್ಲ ಸನ್ಗೆ ಸ್ವಲ್ಪ ಹತ್ತಿರದಲ್ಲಿದೆ ಮತ್ತೆ ಅದಕ್ಕಿಂತ ಮೇಲೆ ಹೋಗ್ತಾ 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 ಲ್ಯಾಟಿಟ್ಯೂಡ್ಸ್ ಚಿಕ್ಕ ಚಿಕ್ಕದಾಗ್ತಾ ಹೋಗ್ತಾ ಅದು ಸನ್ನಿಂದ ಸ್ವಲ್ಪ ದೂರ ಇದೆ ಸೊ ಇಂಟೆನ್ಸಿಟಿ ಆಫ್ ಲೈಟ್ ಅಷ್ಟೊಂದು ಇರೋದಿಲ್ಲ ಅದಕ್ಕೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತೆ ಟ್ರಾಪಿಕ್ ಆಫ್ ಕೇಪ್ರಿಕಾನ್ ಏನಿದೆ ಈ ಸ್ಪೇಸ್ ಈ ಸ್ಪೇಸ್ ಇದೆ ಅಲ್ವಾ ಈ ಬೆಲ್ಟ್ ಅಂತ ನಾವು ಕನ್ಸಿಡರ್ ಮಾಡಬಹುದು ಇದು ಯಾವಾಗಲೂ ಮ್ಯಾಕ್ಸಿಮಮ್ ಸನ್ಲೈಟ್ ಮ್ಯಾಕ್ಸಿಮಮ್ ಸನ್ ರೇಸ್ ರಿಸೀವ್ ಮಾಡುತ್ತೆ ಅದಕ್ಕೆ ನಾವು ಇದನ್ನ ಟಾರಿಡ್ ಝೋನ್ ಅಂತ ಕರಿತೀವಿ ಟಾರೆ ಝೋನ್ ಯಾಕೆ ಅಂದ್ರೆ ಇಟ್ ಗೆಟ್ಸ್ ದ ಮ್ಯಾಕ್ಸಿಮಮ್ ಸನ್ಲೈಟ್ ಅದಕ್ಕೆ ಇದನ್ನ ಏನು ಟಾರೆಡ್ ಝೋನ್ ಅಂತ ಕರಿತೀವಿ ಇನ್ನೊಂದು ಈ ಟ್ರಾಪಿಕ್ ಅನ್ನೋ ಹೆಸರು ಏನು ಗೊತ್ತಾ ಈ ಟ್ರಾಪಿಕ್ ಅನ್ನೋ ಹೆಸರು ಗ್ರೀಕ್ ಇಂದ ತಗೊಂಡಿರೋದು ಟ್ರಾಪ್ ಟ್ರಾಪ್ ಟ್ರೋಪೋಸ್ ಅನ್ನೋ ಗ್ರೀಕ್ ವರ್ಡ್ ಇಂದ ತಗೊಂಡಿರೋದು ಟ್ರಪೋಸ್ ಅಂದ್ರೆ ದ ಪ್ಲೇಸ್ ವೇರ್ ದ ಸನ್ ಟೇಕ್ಸ್ ಅ ಟರ್ನ್ ಅಂತ ಇದ್ರದ್ದು ಅರ್ಥ ಸೊ ಏನಾಗುತ್ತೆ ಸಣ್ಣ ಜಸ್ಟ್ ಇದೆಲ್ಲ ಆ ಕಾಲಿಂದೂ ಗ್ರೀಕ್ ವರ್ಡ್ಸ್ ಅಲ್ಲಿ ಮೀನಿಂಗ್ಸ್ ಅಷ್ಟೇ ಇಟ್ಸ್ ಜಸ್ಟ್ ಮೆಟಫರ್ ಅಂತ ಸೊ ಸನ್ ಏನ್ ಮಾಡತ್ತೆ ಇಲ್ಲಿ ತನಕ ಹೋಗುತ್ತಂತೆ ಪುನಃ ಟರ್ನ್ ಮಾಡ್ಕೊಂಡು ವಾಪಸ್ ಬರುತ್ತಂತೆ ಇಲ್ಲಿ ತನಕ ಬರುತ್ತಂತೆ ಪುನಃ ಟರ್ನ್ ಮಾಡ್ಕೊಂಡು ವಾಪಸ್ ಬರುತ್ತಂತೆ ಅದಕ್ಕೆ ಇದಕ್ಕೆ ಟ್ರಾಪಿಕ್ ಟ್ರಾಪಿಕ್ಸ್ ಅಂದ್ರೆ ಇಟ್ ಇಸ್ ಅ ಪ್ಲೇಸ್ ವೇರ್ ದ ಸನ್ ಇಸ್ ಟೇಕ್ ಸನ್ ಇಸ್ ಸೆಟ್ ಟು ಟೇಕ್ ಅ ಟರ್ನ್ ಸೊ ಅರ್ಥ ಆಯ್ತು ಅಲ್ವಾ ಈ ಬೆಲ್ಟ್ ಏನು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತೆ ಟ್ರಾಪಿಕ್ ಆಫ್ ಕೆಪ್ರಿಕಾನ್ ಮಧ್ಯ ಇರೋ ಲ್ಯಾಟಿಟ್ಯೂಡ್ಸ್ ಎಲ್ಲಾನುನು ಮ್ಯಾಕ್ಸಿಮಮ್ ಹೀಟ್ ರಿಸೀವ್ ಮಾಡ್ತಾ ಇರುತ್ತೆ ಎಲ್ಲಿಂದ ಸನ್ನಿಂದ ಸೊ ಇದನ್ನ ಟಾರಿಟ್ ಝೋನ್ ಅಂತ ಕರಿತೀವಿ ನಾವೀಗ ಡಿಸ್ಕಸ್ ಮಾಡ್ತಾ ಇರೋದು ಹೀಟ್ ಝೋನ್ಸ್ ಆಫ್ ದಿ ಅರ್ತ್ ಹೆಂಗೆ ಭೂಮಿ ಮೇಲೆ ಒಂದೊಂದು ಪ್ಲೇಸಲ್ಲಿ ಒಂದೊಂದ್ ತರ ಹೀಟ್ ಡಿಸ್ಟ್ರಿಬ್ಯೂಷನ್ ಯಾಕಿದೆ ಸೊ ದ ರೀಸನ್ ಬಿಹೈಂಡ್ ದಿಸ್ ಇಸ್ ಬಿಕಾಸ್ ಆಫ್ ದಿ ಶೇಪ್ ಆಫ್ ದಿ ಅರ್ತ್ ಮತ್ತೆ ಆಂಗಲ್ಸ್ ಆಫ್ ದಿ ಸನ್ ರೇಸ್ ಸೊ ಇದು ವರ್ಟಿಕಲ್ ರೇಸ್ ಯಾವಾಗಲೂ ಬೀಳ್ತಾನೆ ಇರುತ್ತೆ ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಮತ್ತು ಟ್ರಾ ಟ್ರಾಪಿಕ್ ಆಫ್ ಕ್ಯಾನ್ಸರಿಂದ ಟ್ರಾಪಿಕ್ ಆಫ್ ಕೆಪ್ರಿಕಾನ್ ಮಧ್ಯೆ ಯಾವಾಗಲೂ ಆಲ್ಮೋಸ್ಟ್ ಬ್ರೈಟ್ ಶೈನ್ ಯಾವಾಗಲೂ ಇರುತ್ತೆ ಮತ್ತು ಸುಡೋ ಬಿಸಿಲಿರುತ್ತೆ ಬಟ್ ಆಸ್ ಹಂಗೆ ಮೇಲೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಸನ್ಲೈಟು ಇಂಟೆನ್ಸಿಟಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಈ ಡಿಸ್ಟ್ರಿಬ್ಯೂಷನ್ ಕೂಡ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಸೊ ನಾವು ಅದಕ್ಕೆ ಇಲ್ಲಿ ಆಲ್ಮೋಸ್ಟ್ ನಾ ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತು ಕೇಪ್ರಿಕಾನ್ ಮಧ್ಯದಿರೋ ಕಂಟ್ರೀಸ್ ಏನೇನಿದೆಯಲ್ಲ ಅವು ಯಾವಾಗಲೂ ಸ್ವಲ್ಪ ವಾರ್ಮ್ ಆಗಿ ಇರುತ್ತೆ ವಿಂಟರ್ಸ್ ಕೂಡ ವಾರ್ಮ್ ಆಗಿರುತ್ತೆ ಮತ್ತೆ ಸಮ್ಮರ್ಸ್ ಅಲ್ಲಿ ತುಂಬ ತುಂಬ ಬಿಸಿಲು ಜಾಸ್ತಿ ಇರುತ್ತೆ ರೀಸನ್ ಬಿಹೈಂಡ್ ಇಟ್ ಇಸ್ ಸನ್ ರೈಸು ವರ್ಟಿಕಲ್ ಆಗಿ ಬೀಳೋದ್ರಿಂದ ಅರ್ಥ ಆಯಿತು ಅಲ್ವಾ ಸೊ ಈಗ ಹಂಗೆ ನೋಡ್ತಾ ಹೋಗೋಣ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಮತ್ತೆ ಟ್ರಾಪಿಕ್ ಆಫ್ ಕೇಪ್ರಿಕಾನ್ ಕೆಳಗಡೆ ಏನಾಗ್ತಾ ಇದೆ ಸನ್ ರೈಸ್ ಬೀಳ್ತಾ ಇದೆ ಇಲ್ಲೂ ನಮಗೆ ಬ್ರೈಟ್ನೆಸ್ ಕಾಣಿಸುತ್ತೆ ಬೆಳ್ಕು ಎಲ್ಲ ಆಗತ್ತೆ ಬಟ್ಟು ಅಷ್ಟೊಂದು ಹೀಟ್ ಮತ್ತು ವಾಮ್ ವಾಮ್ನೆಸ್ ಇರಲ್ಲ ಡಿಕ್ರೀಸ್ ಆಗ ಲ್ಯಾಟಿಟ್ಯೂಡ್ಸ್ ಮೇಲೆ ಹೋಗ್ತಾ ಹೋಗ್ತಾ ಸನ್ ಸನ್ದು ಹೀಟ್ ಕೂಡ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಸೊ ಇದು ಇಲ್ಲಿಂದ ಇಲ್ಲಿಗೆ ನಾವು ಇದನ್ನು ಟೆಂಪ್ರೇಟ್ ಝೋನ್ ಅಂತ ಕರಿತೀವಿ ಇದನ್ನು ನಾನು ಹಿಂಗೆ ಮಾಡ್ತೀನಿ ಜಸ್ಟ್ ಫಾರ್ ಡಿಪೆಕ್ಟಿಂಗ್ ಈ ಪಾರ್ಟ್ ಮತ್ತೆ ಈ ಬೆಲ್ಟ್ ಏನಿದೆ ಅಲ್ವಾ ಇದನ್ನು ನಾನು ಟೆಂಪರೇಟ್ ಝೋನ್ ಆಯ್ತಲ್ಲ ಸೊ ಈ ಭಾಗದಲ್ಲಿರೋ ಕಂಟ್ರೀಸ್ಗೆ ಏನಾಗ್ತಾ ಇರುತ್ತೆ ಅಂದರೆ ಅವರು ಸನ್ಲೈಟ್ ರಿಸೀವ್ ಮಾಡ್ತಾ ಇರ್ತಾರೆ ಸನ್ ಹೀಟ್ ರಿಸೀವ್ ಮಾಡ್ತಾ ಇರ್ತಾರೆ ಬಟ್ ಅದಕ್ಕೆ ಒಂಥರ ಕಡಿಮೆ ಅಮೌಂಟಲ್ಲಿ ಹೋಗ್ತಾ ಇರುತ್ತೆ ಸೊ ಇದು ಟೆಂಪ್ರೇಟ್ ಝೋನ್ಸ್ ಅಂತ ಕರಿತೀವಿ ಈ ಟೆಂಪ್ರೇಟ್ ಝೋನ್ಸಲ್ಲಿ ಏನು ಗೊತ್ತಾ ಅದು ತುಂಬ ಚಳಿನೂ ಇರಲ್ಲ ತುಂಬ ಬಿಸಿಲು ಇರಲ್ಲ ಅಂದರೆ ಆಗಿರುತ್ತೆ ಕ್ಲೈಮೇಟ್ ಯಾವಾಗಲೂ ಟೆಂಪ್ರೇಟ್ ಝೋನ್ಸಲ್ಲಿ ನೆಕ್ಸ್ಟ್ ಹೋಗ್ತಾ ಇರೋದು ಸಿಕ್ಸ್ಟಿ ಸಿಕ್ಸ್ ಆ್ಯಂಡ್ ಹಾಫ್ ಡಿಗ್ರಿ ಇಂದ ನೈಂಟಿ ಡಿಗ್ರಿ ನಾರ್ತ್ ಕಡೆಗೆ ಮತ್ತು ಸಿಕ್ಸ್ಟಿ ಸಿಕ್ಸ್ ಆ್ಯಂಡ್ ಹಾಫ್ ಡಿಗ್ರಿ ಸೌತ್ ಇಂದ ನೈಂಟಿ ಡಿಗ್ರಿ ಸೌತ್ ಕಡೆಗೆ ಈ ಝೋನ್ಸ್ ಇದೆ ಅಲ್ವಾ ಇದಕ್ಕೆ ನಾವು ಹೆಂಗೆ ಇದು ಮಾಡೋದು ಓಕೆ ಜಸ್ಟ್ ಸ್ಲಾಂಟಿಂಗ್ ಲೈನ್ಸ್ ಈ ಝೋನ್ಸ್ ಏನಿದೆ ಅಲ್ವಾ ಇದನ್ನ ನಾವು ಫ್ರಿಜಿಡ್ ಝೋನ್ ಅಂತ ಫ್ರೀ ಇವನ್ನ ಫ್ರಿಜೆಡ್ ಝೋನ್ಸ್ ಅಂತ ಕರಿತೀವಿ ಈ ಝೋನ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮಿನಿಮಮ್ ಸನ್ಲೈಟ್ ಸನ್ಲೈಟ್ ಜಾಸ್ತಿ ಬೀಳೋದಿಲ್ಲ ಬಿಕಾಸ್ ದಿಸ್ ಜಾಸ್ತಿ ಇಂಟೆನ್ಸಿಟಿ ಕಡಿಮೆ ಆಗೋದ್ರಿಂದ ಮತ್ತೆ ಸ್ಲಾಂಟಿಂಗ್ ರೇಸ್ ಅಂತ ಸ್ಲಾಂಟಿಂಗ್ ರೇಸ್ ಬೀಳೋದ್ರಿಂದ ಇದನ್ನ ಫ್ರಿಜಿ ಫ್ರಿಜ್ ಫ್ರಿಜಿತ್ ಝೋನ್ ಅಂತ ಕರಿತೀವಿ ಇಲ್ಲಿ ತುಂಬಾ ಚಳಿ ಇರುತ್ತೆ ಮತ್ತೆ ನೀವು ನೋಡ್ಬೋದು ಸ್ನೋ ಫಾಲ್ ಕೂಡ ತುಂಬ ಜಾಸ್ತಿ ಇರುತ್ತೆ ಈ ಝೋನ್ಸಲ್ಲಿ ಯಾವಾಗಲೂ ಆಲ್ಮೋಸ್ಟ್ ವಿಂಟರ್ಸ್ ಬಂದ್ಬಿಟ್ರೆ ಅಂತೂ ಫುಲ್ ಐಸ್ ಕವರೇ ಇರುತ್ತೆ ಇಲ್ಲಿ ಸೊ ತುಂಬ ತುಂಬ ಚಳಿ ಇರುತ್ತೆ ಆಯಿತಾ ಈ ಝೋನ್ಸಲ್ಲಿ ಅರ್ಥ ಇತ್ತಲ್ಲ ಈಟ್ ಝೋನ್ಸು ತ್ರೀ ಡೈರೆಕ್ಟ್ ತ್ರ ತ್ರ ತ್ರೀ ಟೈಪ್ಸ್ ಆಫ್ ಈಟ್ ಝೋನ್ಸ್ ಒಂದು ಟೋರೆಚ್ ಝೋನ್ ಟೆಂಪ್ರೇಚ್ ಝೋನ್ ಮತ್ತು ಫ್ರಿಜಿತ್ ಝೋನ್ ಟೋರೆಟ್ ಝೋನ್ ಎಲ್ಲಿ ನೋಡ್ಬೋದು ಟ್ವೆಂಟಿ ತ್ರೀ ಅಂಡ್ ಹಾಫ್ ಡಿಗ್ರಿ ನಾರ್ತ್ ಟು ಟ್ವೆಂಟಿ ತ್ರೀ ಅಂಡ್ ಹಾಫ್ ಡಿಗ್ರಿ ಸೌತ್ ಇಲ್ಲಿ ನಾವು ಟಾಯಡ್ಟ್ ಝೋನ್ ನೋಡ್ಬೋದು ಬಿಕಾಸ್ ದೀಸ್ ಝೋನ್ಸ್ ರಿಸೀವ್ ದ ಮ್ಯಾಕ್ಸಿಮಮ್ ಸನ್ಲೈಟ್ ಆಲ್ಮೋಸ್ಟ್ ಫುಲ್ ಇಯರ್ಗೆ ಫುಲ್ ಇಯರ್ನು ಇದು ಯಾವಾಗಲೂ ಮ್ಯಾಕ್ಸಿಮಮ್ ಸನ್ಲೈಟ್ ಮತ್ತು ಎನರ್ಜಿ ರಿಸೀವ್ ಮಾಡೋದ್ರಿಂದ ಇದು ಯಾವಾಗಲೂ ವಾರ್ಮ್ ಆಗಿರುತ್ತೆ ಟೆಂಪ್ರೇಚರ್ಸಲ್ಲಿ ಡ್ರಾಪ್ ಆಗೋಲ್ಲ ತುಂಬ ಬೆಚ್ಚಗಿರುತ್ತೆ ಯಾವಾಗ್ಲೂ ಸೊ ಇದನ್ನು ಟಾರೇಟ್ ಝೋನ್ ಅಂತ ಕರಿತೀವಿ ನೆಕ್ಸ್ಟು ನೆಕ್ಸ್ಟ್ ಝೋನ್ಸು ಟ್ವೆಂಟಿ ತ್ರೀ ಆ್ಯಂಡ್ ಹಾಫ್ ಡಿಗ್ರಿ ನಾರ್ತ್ ಇಂದ ಸಿಕ್ಸ್ಟಿ ಸಿಕ್ಸ್ ಆ್ಯಂಡ್ ಹಾಫ್ ಡಿಗ್ರಿ ನಾರ್ತ್ ಮತ್ತು ಟ್ವೆಂಟಿ ತ್ರೀ ಆ್ಯಂಡ್ ಹಾಫ್ ಡಿಗ್ರಿ ಸೌತ್ ಮತ್ತು ಸಿಕ್ಸ್ಟಿ ಸಿಕ್ಸ್ ಅಂಡ್ ಹಾಫ್ ಡಿಗ್ರಿ ಸೌತ್ ಈ ಮಧ್ಯೆ ಇರೋ ಬೆಲ್ಟ್ಸ್ ಏನಿದೆ ಲ್ಯಾಟಿಟ್ಯೂಡ್ಸು ಅವನ ನಾವು ಟೆಂಪ್ರೇಟ್ ಝೋನ್ ಅಂತ ಕರಿತೀವಿ ಬಿಕಾಸ್ ಇಲ್ಲಿ ದ ಎನರ್ಜಿ ಆರ್ ದ ಹೀಟ್ ರಿಸೀವ್ಡ್ ಬೈ ದೆಮ್ ಇಸ್ ಇಟ್ ಗೋಸ್ ಆನ್ ಡಿಕ್ರೀಸಿಂಗ್ ಆಯಿತಾ ಸೊ ಇದನ್ನು ಟೆಂಪ್ರೇಚ್ ಝೋನ್ ಅಂತ ಕರಿತೀವಿ ಮತ್ತು ಇದರಲ್ಲಿ ಮಾಡ್ರೇಟ್ ಟೈಪ್ ಆಫ್ ವೆದರ್ ಇರುತ್ತೆ ಮಾಡ್ರೇಟ್ ಕ್ಲೈಮೇಟ್ ಇರುತ್ತೆ ಅಂದರೆ ತುಂಬ ಬಿಸಿಲು ಇರಲ್ಲ ತುಂಬ ಥಂಡಿನೂ ಇರಲ್ಲ ಮಾಡ್ರೇಟಾಗಿರುತ್ತೆ ನೆಕ್ಸ್ಟು ಫ್ರಿಜರ್ ಝೋನ್ಸ್ಗೆ ಹೋದಾಗ ಇಲ್ಲಿ ತುಂಬ ಇಲ್ಲಿ ಸ್ಲ್ಯಾಂಟಿಂಗ್ ರೇಸ್ ಬರುತ್ತೆ ಸನ್ ಕಡೆಯಿಂದ ಮತ್ತು ಇದು ತುಂಬ ಈ ಲ್ಯಾಟಿಟ್ಯೂಡ್ಸು ದೂರ ಇರೋದ್ರಿಂದ ಅಂದರೆ ಸನ್ದು ರೇಸು ದೂರ ಟ್ರಾವೆಲ್ ಮಾಡಬೇಕು ಸೊ ಅದಕ್ಕೆ ಇಂಟೆನ್ಸಿಟಿ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ ಸೊ ಇದನ್ನ ಫ್ರಿಜ್ ಝೋನ್ ಅಂತ ಕರಿತೀವಿ ಅರ್ಥ ಆಗಿದೆ ಅಲ್ವಾ ಇಷ್ಟು ಹೀಟ್ ಝೋನ್ಸ್ ಆಫ್ ದಿ ಅರ್ತ್ ಯಾಕೆ ಮೇನ್ ಹೋಗಿ ಟೂ ರೀಸನ್ಸ್ ಏನು ಶೇಪ್ ಆಫ್ ದಿ ಅರ್ತ್ ಮತ್ತು ಆಂಗಲ್ಸ್ ಆಫ್ ದಿ ಸನ್ ರೇಸ್ ಮೇಡ್ ವಿತ್ ದಿ ಸರ್ಫೇಸ್ ಆಫ್ ದಿ ಅರ್ತ್ ಅರ್ಥ ಆಯಿತು ಅಲ್ವಾ ಓಕೆ ಲೆಟ್ಸ್ ಮೂವ್ ಆನ್ ಓಕೆ ನಾವು ಇದನ್ನ ಗ್ಲೋಬ್ ಮುಖಾಂತರ ನಿಮಗೆ ತೋರಿಸ್ತೀನಿ ಯಾವ ಥರ ಅಂತ ಸರಿನಾ ಇದು ಅರ್ತ್ ಅಂದ್ಕೊಳ್ಳಿ ಈಗ ಸನ್ ರೇಸ್ನ ನೀವು ನೋಡ್ಬೋದು ಸನ್ ರೇಸು ಸ್ಟ್ರೇಟಾಗಿ ಬಂದು ಇಲ್ಲಿ ಹಿಟ್ ಆಗ್ತಿದೆ ಸೊ ಮ್ಯಾಕ್ಸಿಮಮ್ ಸನ್ಲೈಟ್ ಈ ಝೋನ್ಸ್ಗೆ ಸಿಗ್ತಾ ಇದೆ ನೋಡಿ ಇಲ್ಲಂತೂ ನೀವು ನೋಡ್ಬೋದು ಎಷ್ಟು ದೂರ ಟ್ರಾವೆಲ್ ಮಾಡಬೇಕು ಸನ್ಲೈಟ್ ಅಂತ ಸೊ ಅಂದ್ ಮೋರ್ ಓವರ್ ಈ ಬೆಲ್ಟ್ ಫುಲ್ಲುನು ಹಂಗೆ ಹಿಂಗೆ ಸುತ್ತುತ್ತಾ ಹೋದಾಗ ಈ ಫುಲ್ ಈ ಟ್ರಾಪಿಕ್ ಬೆಲ್ಟ್ ಏನಿದೆ ಅಲ್ವಾ ಈ ಫುಲ್ಲು ಅರೌಂಡ್ ದಿ ಗ್ಲೋಬ್ ಏನಿದೆ ಯಾವಾಗಲೂ ವಾರ್ಮ್ ಆಗಿರುತ್ತೆ ವೆರ್ ಆಸ್ ದಿ ಅದರ್ ಪಾರ್ಟ್ಸ್ ಆಫ್ ದಿ ಅರ್ತ್ ಯು ಡೋಂಟ್ ರಿಸೀವ್ ಮ್ಯಾಕ್ಸಿಮಮ್ ಸನ್ಲೈಟ್ ಅರ್ಥ ಆಯಿತು ಅಲ್ವಾ